ಥರ್ಡ್ ಮೆಥಡ್ ಹೇಗಿದೆ ಅಂತ ನೋಡೋಣ. ಕ್ಯಾಲ್ಕುಲೇಟ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಫ್ರಮ್ ದ ಫಾಲೋಯಿಂಗ್. ನೋಡಿ ಈ ಕ್ವಶನ್ ಏನಂತ ಹೇಳಿದ್ದಾನೆ, ಕ್ಯಾಶ್ ಪ್ರೈಸ್ ಕೊಟ್ಟಿರಲ್ಲ. ಅರ್ಥ ಆಗ್ತಿದ್ಯಾ? ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ ನಾವು ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಮೆಥಡ್ ಅಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದ, ರೇಟ್ ಆಫ್ ಇಂಟ್ರೆಸ್ಟ್, ಇನ್ಸ್ಟಾಲ್ಮೆಂಟ್, ಕ್ಯಾಶ್ ಪ್ರೈಸ್ ಎಲ್ಲ ಕೊಟ್ಟಿದ್ದ. ಎರಡನೇ ಮೆಥಡ್ ಅಲ್ಲಿ ಎಲ್ಲ ಕೊಟ್ಟಿದ್ದ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಿಲ್ಲ. ಮೂರು ಡಿಫರೆಂಟ್ ಮೆಥಡ್, ಹಾಗಾದ್ರೆ ಏನೇನ್ ಕೊಟ್ಟಿದ್ದಾನೆ? ರುಪೀಸ್ 3000 ಪೇಡ್ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್, ಅಂದ್ರೆ ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 21,600 ಪೇಡ್ ಅಟ್ ದ ಟೈಮ್ ಆಫ್ ದ ಫಸ್ಟ್ ಇಯರ್, ಸೆಕೆಂಡ್ ಇಯರ್ 2700, ಥರ್ಡ್ ಇಯರ್ 19800, ಫೋರ್ತ್ ಇಯರ್ 18900. ಇಷ್ಟು ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ 5%, ರೇಟ್ ಆಫ್ ಡಿಪ್ರಿಸಿಯೇಷನ್ 25% ಪರ್ ಆನಮ್, ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಹೇಳಿದ್ದಾರೆ. ನಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅವಶ್ಯಕತೆ ಇಲ್ಲ, ಏನಿಲ್ಲ, ರೇಟ್ ಆಫ್ ಡಿಪ್ರಿಸಿಯೇಷನ್ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಕ್ಯಾಶ್ ಪ್ರೈಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಈಗ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್, ಈ ಕ್ಯಾಶ್ ಪ್ರೈಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಇಯರ್ ಬರ್ಕೊಡ್ಬೇಕು. ಏನಿದು ಇಯರ್, ನಮ್ಗೆ ಎಷ್ಟು ವರ್ಷ ಕೊಟ್ಟಿದ್ದಾನಪ್ಪ, 4 ವರ್ಷ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. 4 ವರ್ಷದನ್ನ 1, 2, 3, 4 ಬರ್ಕೋಬಾರ್ದು, 4, 3, 2, 1 ರಿವರ್ಸ್ ಅಲ್ಲಿ ಬರ್ಕೊಡ್ಬೇಕು. ಓಕೆನಾ? ಈಗ ಓಪನಿಂಗ್ ಬ್ಯಾಲೆನ್ಸ್, ಏನಿದು ಓಪನಿಂಗ್ ಬ್ಯಾಲೆನ್ಸ್ ನೋಡಿ, 4ನೇ ವರ್ಷ ಫುಲ್ ಅಮೌಂಟ್ ಕೊಟ್ಟ ಮೇಲೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಏನು ಇರೋದಿಲ್ಲ ಕೊಡೋದಿಕ್ಕೆ, ಕರೆಕ್ಟಾ? 0 ಇರುತ್ತೆ. ಇದಕ್ಕೆ ನಾವು ಇನ್ಸ್ಟಾಲ್ಮೆಂಟ್ ನ ಆಡ್ ಮಾಡಬೇಕು. ನೋಡಿ 4ನೇ ವರ್ಷ ಇನ್ಸ್ಟಾಲ್ಮೆಂಟ್ ಎಷ್ಟಿದೆಯಪ್ಪ, 18,900 ಇದೆ. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ 0, ಓಪನಿಂಗ್ ಬ್ಯಾಲೆನ್ಸ್ 0, ಇನ್ಸ್ಟಾಲ್ಮೆಂಟ್ 18,900 ಕೊಡಬೇಕು. ಇನ್ಸ್ಟಾಲ್ಮೆಂಟ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ಸೇರ್ಕೊಂಡಿರುತ್ತೆ, ಕರೆಕ್ಟ್ ಏನಪ್ಪ? ಎಷ್ಟು ಸೇರ್ಕೊಂಡಿರುತ್ತಂತೆ? 5% ಸೇರ್ಕೊಂಡಿರುತ್ತಂತೆ. ಹಾಗಾದ್ರೆ ಈ 18,900 ಇಂಟ್ರೆಸ್ಟ್ 5% ಇರುತ್ತೆ, ಅಸಲು ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಕ್ಯಾಶ್ ಪ್ರೈಸ್ 100%, ಒಟ್ಟು ಎಷ್ಟಾಯ್ತಪ್ಪ, 5 + 100 ಎಷ್ಟಾಯ್ತು, 105. ಹಾಗಾದ್ರೆ ಇಂಟ್ರೆಸ್ಟ್ 5/105, 18,900 × 5/105 ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಹೇಳಿ ನೋಡಿ. ನೀವು ಕ್ಲೀನ್ ಆಗಿ ಕ್ಯಾಲ್ಕುಲೇಟರ್ ಆಪರೇಟ್ ಮಾಡೋದು ಕಲ್ತ್ಕೋಬೇಕು. ಎಲ್ಲ ಕ್ಯಾಲ್ಕುಲೇಟರ್ ಇಡಿಯಟ್. 900 ರುಪೀಸ್ ಬರ್ತಾ ಇದೆ. ಹಾಗಾದ್ರೆ ಮೊದಲನೇ 4ನೇ ವರ್ಷ ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಟ್ಟು ಇಂಟ್ರೆಸ್ಟ್ ಎಷ್ಟು ಸೇರ್ಕೊಂಡಿದ್ಯಪ್ಪ, 900. ಹಾಗಾದ್ರೆ ಇನ್ನ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಕ್ಯಾಶ್ ಪ್ರೈಸ್ ಅಸಲು ಎಷ್ಟಪ್ಪ ಇರುತ್ತೆ, 18,000 ಇರುತ್ತೆ, ಕರೆಕ್ಟ್? ಅಂದ್ರೆ 4ನೇ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ 18,000 ಕೊಡಬೇಕಾಗಿತ್ತು, ಅದರ ಮೇಲೆ 5% ಬಡ್ಡಿ 900 ರೂಪಾಯಿ, ಒಟ್ಟು 18,900 ರೂಪಾಯಿ ಕೊಟ್ಟರೆ ಇನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ 0 ಇರುತ್ತೆ. ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ 18,000 ಫೋರ್ತ್ ಇಯರ್ ಎಲ್ಲಿಂದ ಬಂದಿರುತ್ತಪ್ಪ, ಥರ್ಡ್ ಇಯರ್ ಓಪನಿಂಗ್, ಕರೆಕ್ಟ್? ಫೋರ್ತ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿಂದ ಬಂದಿರುತ್ತೆ, ಥರ್ಡ್ ಇಯರ್ ಓಪನಿಂಗ್. ಹೌದಾ? ಹಾಗಾದ್ರೆ ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡಬೇಕು, 19,800 ಕೊಡಬೇಕು. ಅಲ್ಲಿಗೆ ಒಟ್ಟು ಎಷ್ಟು ಕೊಡಬೇಕಪ್ಪ, 37,800. ಈ 37,800 ಅಲ್ಲಿ 5 × 105 ಎಷ್ಟು ಬರುತ್ತೆ ಹೇಳಿ, 1,800. ಅಲ್ಲಿಗೆ 1,800 ರುಪೀಸ್ ಇಂಟ್ರೆಸ್ಟ್ ಆಯ್ತು, ಕರೆಕ್ಟ್ ಏನಪ್ಪ? ಅಲ್ಲಿಗೆ 37,800 ಅಲ್ಲಿ ಕೊಡಬೇಕಾಗಿರೋ ಮಟ್ಟದಲ್ಲಿ 1,800 ರೂಪಾಯಿ ಮೈನಸ್ ಮಾಡಿದ್ರೆ 36,000 ರೂಪಾಯಿ ಬರುತ್ತೆ. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಥರ್ಡ್ ಇಯರ್, ಎಲ್ಲಿಂದ ಬಂದಿರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಸೆಕೆಂಡ್ ಇಯರ್ ಇಂದ ಬಂದಿರುತ್ತೆ. ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡಬೇಕು, 20,700, ಕರೆಕ್ಟ್? ಸಿ 36,000 ಓಪನಿಂಗ್ ಥರ್ಡ್ ಇಯರ್ ಕ್ಲೋಸಿಂಗ್, ಓಪನಿಂಗ್ ಸೆಕೆಂಡ್ ಇಯರ್ ಆಗುತ್ತೆ. ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ಎಷ್ಟು ಕೊಡಬೇಕು, 20,700, ಅಲ್ಲಿ ಒಟ್ಟು ಎಷ್ಟು ಕೊಡಬೇಕು, 56,700. ಇದ್ರ ಮೇಲೆ 5/105% ಅಂದ್ರೆ 2,700, ಅಲ್ಲಿಗೆ ಅಸಲಿಗೆ ಎಷ್ಟಾಯ್ತು, 54,000 ರೂಪಾಯಿ ಕೊಡ್ಬೇಕು. ಇದು ಓಪನಿಂಗ್ ಫಸ್ಟ್ ಇಯರ್ ಆಗುತ್ತೆ. ಹೌದಾ? ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ಬೇಕಪ್ಪ,
21,600 into 5 divided by 105. 3,600. Alge, total 72,000. Alge, beginning of the year, so therefore, cash price is equal to beginning of the year 72,000 plus down payment. Is put by the more down payment. What to cash price is 75,000. Correct? Yes or no? Yes, sir. Yes, sir. ಹಾಗಾದ್ರೆ ನಮಗೆ ಇಷ್ಟಿಷ್ಟು ಅಮೌಂಟ್ಗಳು ಕೊಡಬೇಕಾಗುತ್ತೆ. ಕ್ಲಿಯರ್? ಈಗ ಇದರಲ್ಲಿ ನಮಗೆ 18,900 ಹೋದ್ರೆ 18,000 ಕೊಡಬೇಕು, 19,800 ಹೋದ್ರೆ ನೋಡಿ ಇದು ಕ್ಯಾಶ್ ಪ್ರೈಸ್. ಏನಿದು ಕ್ಯಾಶ್ ಪ್ರೈಸ್? 19,800 ಹೌದಾ, 1,800 ರೂಪಾಯಿ. ಹದಿನೆಂಟು ಸಾವಿರ. ಅಲ್ಲಿಗೆ ಪ್ರತಿ ವರ್ಷ ಅವನ ಅಸಲಿಗೆ ಎಷ್ಟು ಕೊಡ್ತಾನೆ? 18,000 ಕೊಡ್ತಾನೆ. 18,000 900, 1,800, 2,700, 3,600 ಅಂದ್ರೆ ಇನ್ಸ್ಟಾಲ್ಮೆಂಟ್ ಇಷ್ಟು ಇಷ್ಟು ಅಮೌಂಟ್ ಕೊಡ್ತಾನೆ. ಇದು ಕ್ಯಾಶ್ ಪ್ರೈಸ್, ಇದು ಇಂಟ್ರೆಸ್ಟ್ ಅಮೌಂಟ್. ಅರ್ಥ ಆಯ್ತಾ? ಬರ್ಬಿಡು.